ಒಂದೊಂದು ಹೆಸರು ಹೇಳ್ತಾ ಹೋಗ್ತೀನಿ, ಅದಕ್ಕೆ ಒಂದು ಲೈನಲ್ಲಿ ನೀವು ನಿಮ್ಮ ಒಪಿನಿಯನ್ ಹೇಳಬೇಕು. ನರೇಂದ್ರ ಮೋದಿ ನಿಜವಾದ ರಾಜ, ಸಿ ಎಂ ಯಡಿಯೂರಪ್ಪ ಛಲದಂಕಮಲ್ಲ ಅಂತ ಹೇಳ್ಬೋದು. ಓಕೆ, ರಾಜಹುಲಿ ರಾಜಹುಲಿ ನೀವು ಹೇಳಿರೋದು. ಓಕೆ, ದರ್ಶನ್ ದರ್ಶನನೇ ಚಂದ ಹೇಳಿ, ಈಸ್ ದರ್ಶನ್ ಅಷ್ಟೇ. ಎಸ್ ಫೈನ್, ದರ್ಶನ್ ಈಸ್ ದರ್ಶನ್. ಓಕೆ, ಶಿವಣ್ಣ. ಶಿವಣ್ಣ ಈಸ್ ಹೇಳಂದಲ್ಲ ಅಪರಂಜಿ. ಓಕೆ, ಸುದೀಪ್. ಸುದೀಪ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಚುಲಿ, ಏನೇಳಿ ವೆರಿ ಇಂಟೆಲಿಜೆಂಟ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು. ಪುನೀತ್. ಪುನೀತ್ ಆ್ಯಕ್ಚುಲಿ ಯುವರತ್ನ ಇದೇಳಿ, ಏನಂದರೆ ಅದೇನಂದರೆ ಯೋಗ ಯೋಗ್ಯತೆ ಎರಡೂ ಇರುವಂಥ ವ್ಯಕ್ತಿ. ಓಕೆ, ಹೇಳಿ ಚಿಕ್ಕ ಹುಡುಗ ಇದ್ದಾಗಲೇ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥ ವ್ಯಕ್ತಿ ಅಂದರೆ ಗೊತ್ತಾಗುತ್ತೆ ನಿಮ್ಗೆ, ಎಂಥ ಟ್ಯಾಲೆಂಟೆಡ್, ಎಂಥ ಡ್ಯಾನ್ಸರು, ಈಸ್ ಯುವರತ್ನೇ. ಯಶ್. ಯಾ ಯಶ್ ಆ್ಯಕ್ಚುಲಿ ಬಿಕಾಸ್ ಅವರಲ್ಲಿ ಒಬ್ಬ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅನ್ಸುತ್ತೆ. ಆ್ಯಕ್ಚುಲಿ ನನ್ನ ಪ್ರಕಾರ ಅವ್ರಿಗೆ ತುಂಬ ಇದು ಆಸೆ ಇದೆ, ಅವ್ರಿಗೆ ಅವ್ರ ಸಿನಿಮಾದಲ್ಲಿ ಇದಾರಷ್ಟೇ. ಆ್ಯಕ್ಚುಲಿ ನನ್ನ ಪ್ರಕಾರ ಅವ್ರಿಗೆ ಬೇರೆ ಬೇರೆ ಈಸ್ ತುಂಬ, ನನಗೆ ಎಲ್ಲಿ ಸಿಕ್ಕಿದಾಳು ಕೂಡ ನನ್ನ ಹತ್ರ ಒನ್ ಒನ್ ಅವ್ರು ಮಾತಾಡ್ತಾ ಇರ್ತಾರೆ. ಆಮೇಲೆ ನಾವಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಬೇರೆಯವ್ರು ನಿಂತಿದ್ರೆ ಸರ್ ಇವ್ರಿಗೆ ಏನೂ ಅರ್ಥ ಆಗ್ತಿಲ್ಲ ಸರ್ ನಾವು ಮಾತಾಡ್ತಿರೋದು ಅಂತ, ಯಾಕಂದರೆ ನಾನೇನೋ ಒಂದು ಹೇಳ್ತಾ ಇರ್ತೀನಿ ಅವರೇನೋ ಒಂದು ಹೇಳ್ತಿರ್ತಾರೆ, ಅದೇನೋ ಬೇರೆ ವೇವ್ ಲೆಂತಲ್ಲಿ ಮಾತಾಡ್ತಾ ಇರ್ತೀವಿ ನಾವು, ಗೊತ್ತಿಲ್ಲ. ಈ ಅವಳು ಇದನ್ನ ಅಚೀವರ್ ಆ್ಯಕ್ಚುಲಿ ಅಂತ ಹೇಳ್ಬೋದು. ಶ್ರೀನಾಥ್ ಆ್ಯಕ್ಚುಲಿ ಗುರುಕುಲ, ಅದು ಇದೇ ನಿಜವಾದ ಗುರು. ಒಬ್ಬ ಗುರು ಹೆಂಗಿರಬೇಕು ಅಂದರೆ ದ್ರೋಣಾಚಾರ್ಯ ಅಂತಾರಲ್ಲ ಆ ಥರ, ಅವ್ರ ಮೂರ್ತಿ ಇಟ್ಕೊಂಡೇ ಒಬ್ಬ ಯಾರಬೇಕಾದ್ರೆ ದೊಡ್ಡ ಏಕಲವ್ಯ ಅಂತಾರ ಆದ್ಬೋದು, ಸಾಧಿಸ್ಬೋದು.